ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಚಿ, ಊರೋದ್ರಿಂದ ಬಂದ್ರು ಕೊನೆಯ ಬೇಕಾಗಿರೋದು. ಬನ್ನಿ ಬನ್ನಿ. ನಾನ್ ಕೂಗಿ ಕೂಗೆ ಊರ್ ಜನ ಎಲ್ಲ ಮನೆ ಮಕ್ಳು ಕೆಲ್ಸನೆಲ್ಲ ಬಿಟ್ಟು ಓ ಅಂತ ಬಾಯ್ ಬಿಟ್ಕೊಂಡ್ ನಿಂತವ್ರೆ, ನಿನ್ನಗ್ ಬರಕ್ಕೆ ಈಟ ತಾಯ್ತ ಪುಟ್ಟಕ್ಕ? ಇವಡಾಗ್ ಬಂದು ಅಂತ ನೋಡ್ತಾ ಇದ್ಯಾ? ಕನ್ಯಾದಾನ ಮಾಡೋ ಭಾಗ್ಯ ಅಂತೂ ನೀನು ನನ್ ಗಂಡನ್ ಕೊಡ್ಲಿಲ್ಲ. ಅದ್ಕೆ ಹೆಂಡಿಗೆ ಆಶೀರ್ವಾದ ಮಾಡೋಗವ ಅಂತ ನಾವ್ ಬಂದಿದೀವಿ. ನಿನ್ನ ಯಾರು ಇಲ್ಲಿ ಕರ್ದಿಲ್ಲ, ನೀನ್ ಹೋಗ್ತಾ ಇರ್ಬೋದು. ದೊಡ್ಡ ಪಟಾಕಿನೇ ಸುಮ್ಮನೈತೆ, ನೀನೇನೆ ಸಾಸೆ ಸಿಡಿತಾ ಇದ್ಯಾ? ರಾಜವ್ವ, ನೀ ಓನರ ಮಾತಾಡದಿದ್ರೆ ಒಳಗ್ ಬಂದ್ ಮಾತಾಡು, ಹಿಂಗ್ ಹೊರಗಡೆ ನಿಂತ್ಕೊಂಡು ಕೂಗಾಡ್ಬೇಡ. ಪುಟ್ಟಮ್ಮಿ ಹೇಳ್ತಾವ್ನ, ನೀನೇದನ ಮಾತಾಡದಿದ್ರೆ ಒಳಕ್ ನಡಿ, ಕುಂತ್ಕೊಂಡು ಮಾತಾಡಮ್ಮ. ನೀನಿರಯ್ಯ ಏನ್ರಯ್ಯ, ನಾನೇನಾರ ಸಣ್ಣ ತಪ್ಪು ಮಾಡ್ಬಿಟ್ರು ಕಣ್ಣುಗೆ ಎಣ್ಣೆ ಬಿಟ್ಕೊಂಡು ಭೂತ್ ಕನ್ನಡಿ ಹಿಡ್ಕೊಂಡು ಗಂಟ್ಲು ಅರ್ಧೋಗಂಗೆ ಪಂಚಾಯತಿನಾಗೆ ನನ್ ವಿರುದ್ಧ ಚಾಡಿ ಹೇಳ್ತಿರಲ್ಲ? ಈಗ ಏಳ್ ಮನೆನಾಗೆ ಏನ್ ದೊಡ್ಡ ತಪ್ಪು ನಡ್ದೈತೆ? ಈಗೇನೂ ಮಾತಾಡ್ದೆ ತೆಪ್ಪ ನಿಂತಿದ್ದೀರಲ್ಲ, ಇದು ನ್ಯಾಯನ ಗೌಡ್ರೆ? ರಾಜವ್ವ, ಇದ್ರಾಗೆ ಪುಟ್ಟಕ್ಕಂದ್ ಏನ್ ತಪ್ಪೈತೆ ಅಂತ ಹೇಳ್ತಾ ಇದೀಯ ನೀನು? ಏನ್ ತೆಪ್ಪೈತಾ? ಅಲ್ಲ, ಇವಳ ಮಗಳನ್ನ ಬಂಗಾರಮ್ಮನ್ ಮಗ ತಾಳಿ ಕಟ್ಟಿ ಎಳ್ಕೊಂಡು ಹೋದಂತಲ್ಲ, ದೊಡ್ಡ ಮನೆ ಹುಡುಗನ್ನ ಬೀಳ್ಸಿ ಗಂಟಾಕೋಬೇಕು ಅಂತ ಅವ್ವ ಮಗಳು ಪ್ಲಾನ್ ಮಾಡೋರಲ್ಲ, ಇದು ತೆಪ್ಪಲ್ವಾ? ರಾಜಿ, ಏಯ್ ಏನೇ ಬುಟ್ರ ಬೋ ಮಾತಾಡ್ತೀಯಲ್ಲ, ಏನ್ ಪುಟಕ ನೀನು? ಅವ್ನ ಮಾತು ಕೇಳಿಸ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲ, ತಗದ್ ಹಾಕ್ಬಿಡೋದಲ್ವಾ? ನನ್ನಂತವಣಿಯ ರಕ್ತ ಕುದೀತದೆ ನೋಡೇ. ಇಲ್ಲಿ ಯಾರು ನಿನ್ ಮಾತು ಸೊಪ್ಪಾಕೋರಿಲ್ಲ, ಬಾಯ್ ಮುಚ್ಕೊಂಡು ಇಲ್ಲಿಂದ ಹೋಯ್ತಿದ್ರೆ ಸರಿ. ಸೊಪ್ಪು ಸೌದೆ ತಿನ್ನಕ್ಕೆ ನಾನೇನ್ ಪ್ರಾಣಿ ಅಲ್ಲ, ಅವಳ ಮನ ನೆಂಟಂಗೆ ತೆಪ್ಪಗ್ ನಿಂತ್ಕೊಂಡ್ರೆ ಸರಿ. ಇಲ್ಲ, ನೀನೇನ ಮಾಡ್ತೀಯಾ, ಏನ್ ಮಾಡ್ತೀನಿ ನನ್ಗೆ? ಬರ್ಬಿಡ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಆಮೇಲೆ ಇಲ್ಲೋಡು ಇಲ್ಲೋಡು ನಂಜವ್ವ, ನಿನ್ ಸುಮ್ಕಿರು, ನಾನ್ ಅವಳ್ತ ಮಾತಾಡ್ತೀನಿ. ನಾ ಮಾತಾಡ್ತೀನಿ ಅಂದಲ್ಲ, ಸರಿಯಾಗಿ ಹೇಳ ಅವ್ರಿಗೆ, ನಾ ಮಾತಾಡ್ತೀನಿ ಕಣವ್ವ. ರಾಜವ್ವ, ನಿನ್ ಮಾತುಗಳನ್ನ ಕೇಳೋ ಶಕ್ತಿ ನನ್ಗಿಲ್ಲ, ದಯಮಾಡಿ ಹೋಗವ್ವ. ಯೋನಯ್ಯ, ಅವನ್ ಕರ್ಕ ಹೋಗು. ನೋಡ್ರಪ್ಪ, ನಿಮ್ ದೇವತೆ ನನ್ ಮಾತಿಗೆ ಎದುರ್ಕೊಂಡು ಓಡೋಯ್ತಾವಣೆ. ನಾನ್ಯಾಕಯ್ಯ ಸುಮ್ಕಿರ್ಲಿ, ಮೂರ್ ಮುತ್ತುಗಳ್ ಇತ್ತೋ ಸುಮ್ಕೆ ನಿಂತವಳಲ್ಲ, ಅವಳಿಗೆ ಹೇಳು ಮಾತಾಡು ಅಂತ.
ದ್ಯಾವ್ರು ನೀನ್ ಅಡೆ ಬರೋಣ ಏನು ಅಂತ ಬರ್ದ್ಬಿಟ್ಟವನೆ. ಎಲ್ರಿಗೂ ಬೇರೆ ಬೇರೆ ತರ ಬರ್ದ್ರೆ ನಿನ್ಗೂ ನಿನ್ ಮಕ್ಳಿಗೂ ಒಂದೇ ಜೀವನ ಬರೆದು ಅಂಟಿಸ್ ಕಳ್ಸ್ಬಿಟ್ಟವನೆ. ಅದಕ್ಕೆ ಹೇಳೋದು ಮಕ್ಕಳನ್ನ ನೆಟ್ಟಿಗೆ ಬೆಳೆಸ್ಬೇಕು ಅಂತ. ಇಲ್ಲಾಂದ್ರೆ ಹಿಂಗೆ ದಾರಿ ತಪ್ಪಿಡ್ತವೆ. ರಾಜವ್ವ, ಯೋನ್ ದಾರಿ ತಪ್ಪಿದೀವಿ ನಾವು? ನಮ್ಮವ್ವ ನಮ್ಮನ್ನ ತಂದಕ್ಕೆ ಸಾಕವಳೆ. ಈಗ್ಲೂ ಸ್ನೇಹಿಸಿದಾಗೆ ಯೋನು ತಪ್ಪಾಗಿಲ್ಲ. ಅವರಿಬ್ರು ಪಿರುತ್ತಿ ಮಾಡವ್ರೆ, ಹಿಂಗ್ ಮದ್ವೆ ಆಗವ್ರೆ. ಓಹೋ, ನಿನಗೂ ಬಾಳೈತೆ. ಏಟೆ ಆದ್ರೂ ಒಂದೇ ರಕ್ತ ಅಲ್ವೇ? ನೀನು ಬಜಾರಿನೇಯ ಸಂಧ್ಯ. ನೀನ್ ನನ್ ಮನೆಯ ಕಾಲ್ ಮಡಗ್ಲಿಲ್ಲ, ಅದ್ಯಾವ್ರ ದೊಡ್ಡವನು? ಅಲ್ವೇ ದೊಡ್ಡವಳೆ, ಮದ್ವೆ ಮಾಡ್ಕೊಂಡು ಗಂಡನ್ ಮನೆಯಾಗೆ ಬೇಸ್ ಹಾಕೊಂಡು ಅತ್ತೆ ಮಾವನ್ ಸೇವೆ ಮಾಡ್ಕೊಂಡಿರೋದ್ ಬಿಟ್ಟು ತಂಪಾಗಿ ತವ್ರ ಮನೆಯಾಗೆ ತಿಂಗಳಿಂದ ಟಿಕಾಣಿ ಹಾಕಿದ್ಯಲ್ಲ, ಯಾಕೆ ಅತ್ತೆ ತವ ಜಗಳ ಮಾಡ್ಕೊಂಡು ಗಂಡನ್ ಮನೆ ಬಂದ್ಬಿಟ್ಯಾ ಹೆಂಗೆ? ಹಂಗೆಲ್ಲ ಏನೂ ಇಲ್ಲ. ನಾನೀಗ ಬೇಡ ಸಾನ ಅವ್ರೆ, ಸುಮ್ನೆ ಮಾತಿಗೆ ಮಾತು ಬೆಳಿ ಅಂತಷ್ಟೇ. ಅದೇನ್ ಮೇಷ್ಟ್ರೆ, ಹೆಂಡ್ರಿಗೆ ಮಾತ್ರ ಕೇಳಂಗೆ ಪಿಸು ಪಿಸು ಅಂತಿದ್ದೀರಿ? ಅದೇನ್ ಒಸಿ ಜೋರಾಗಿ ಯೋಳಿ, ನಾವು ಕೇಳಿಸ್ಕಂತೀವಿ. ನೋಡಿ, ನೀವು ಇಲ್ಲಿಗೆ ಬಂದಿರೋ ಉದ್ದೇಶ ನಾನು ಜಗಳಾಡಕ್ಕೆ ಅಂತ, ಆದರೆ ಅದರಿಂದ ಇಲ್ಲಿ ಯಾರಿಗೂ ಪ್ರಯೋಜನ ಇಲ್ಲ, ದಯವಿಟ್ಟು ಓಡಿ. ಮೇಷ್ಟ್ರೆ, ನಿಮಗೆ ಲೆಕ್ಕ ಬತ್ತೈತಲ್ವೇ? ಇಲ್ಲಿಗೆ ನಾನು ಹಳೆ ಬಾಕಿ ಚುಪ್ತ ಮಾಡಕ್ ಬಂದಿವ್ನಿ. ಹೌದು, ನಾನ್ ನೀಟ್ ಅವ್ನ್ ಮಾತಾಡ್ತಿದ್ರು, ಊರಿನ ತುಕ್ಕು ಗಂಟ್ಲಾಡ್ಕೊಂಡು ಮಾತಾಡ್ತಿದ್ಲಲ್ಲ ನಿನ್ ಎಣ್ಣೆವಳು. ಎಲ್ಲೋದ್ರು ಪುಟಕ, ಅವನ್ ಯಾರೆ ಏನೇ ಅಂದ್ರು ಎಗ್ರ ಆಡ್ಕೊಂಡ್ ಬತ್ತಿಲ್ಲಲ್ಲ, ಎಲ್ಲಿಯವಳು? ಆ ಮಕ ತೋರ್ಸಕ್ಕಾಗ್ದೆ ಎದ್ರಕೊಂಡು ಒಳಕ್ಕೆ ಬಚ್ಚಿಟ್ಕೊಂಡವಳ ಹೆಂಗೆ? ನಿನಗೆ ಎದ್ರಕೊಂಡು ಯಾರು ಬಚ್ಚಿಟ್ಕೊಂಡಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.